ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನೆಚ್ಚಿನ ಜೀವಿ ಟಿ ವಿ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ನೆಚ್ಚಿನ ರಾಘು. ಈ ದಿನ ನಾವು ಮೊದರೆ ಗ್ರಾಮದಲ್ಲಿದ್ದೇವೆ. ಈ ಮೊದರೆ ಗ್ರಾಮದಲ್ಲಿ ಇವತ್ತಿನ ಒಂದು ವಿಶೇಷತೆ ಏನಂದರೆ, ನಮ್ಮ ಇತ್ತೀಚಿನ ಒಂದು ನಮ್ಮ ತಾಲೂಕಿನಾದ್ಯಂತ ಒಂದು ಸಂಚಲನವನ್ನು ಮೂಡಿಸ್ತಾ ಇರತಕ್ಕಂಥ ಒಂದು ಹೆಸರಂದರೆ ಶರತ್ ದುಷ್ಯಂತ ಅಂತ ಹೇಳಿ. ಶರತ್ ದುಷ್ಯಂತನ ಹೆಸರು ಈಗಾಗಲೇ ನಮ್ಮ ತಾಲೂಕಿನಾದ್ಯಂತ ತುಂಬ ಪ್ರಚಾರದಲ್ಲಿದೆ. ಯಾಕೆಂದರೆ ಅವರು ರಾಜಕಾರಣಿಯಾಗಿ ಬರ್ತಾರೋ ಅಥವಾ ಸೇವಾಕಾಂಕ್ಷಿಯಾಗಿ ಬರ್ತಾರೋ ಅಥವಾ ಸಮಾಜ ಸೇವಕರಾಗಿ ಬರ್ತಾರೋ ಗೊತ್ತಿಲ್ಲ, ಆದರೆ ಅವರ ಹೆಸರಂತೂ ಚಾಲ್ತಿಯಲ್ಲಿರೋದಂತೂ ತುಂಬ ಸತ್ಯವಾದ ಮಾತಾಗಿದೆ. ಈ ದಿನ ತುಂಬ ವಿಶೇಷವಾಗಿ ಅವರು ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈ ಮದುವೆಯ ಒಂದು ಸರ್ಕಾರಿ ಶಾಲೆ ಆವರಣದಲ್ಲಿ ಬ್ಲಡ್ ಕ್ಯಾಂಪನ್ನು ನಡೆಸಿ ಮತ್ತು ವಿವಿಧ ಭಾಗಗಳಲ್ಲಿಂದ ಅವರ ಸ್ನೇಹಿತರು, ಅವರ ಒಂದು ಹಿತೈಷಿಗಳು ಅವರ ಪರವಾಗಿ ಅವರ ಜನ್ಮದಿನದ ಅಂಗವಾಗಿ ತುಂಬ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಜನಪರ ಕಾರ್ಯಕ್ರಮಗಳನ್ನು ಇವರು ನೀಡ್ತಾ ಇದ್ದಾರೆ. ಆದ್ದರಿಂದ ನಾವಿವತ್ತು ಮದುವೆ ಶರತ್ ಅವ್ರನ್ನ ಈ ಒಂದು ಕ್ಯಾಮ್ರಾದಲ್ಲಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಇದ್ದೇನೆ. ನಮಸ್ಕಾರ ಶರತ್. ನಮಸ್ತೆ ನಮಸ್ತೆ. ಮೊದಲಿಗೆ ಶರತ್ ಅವ್ರನ್ನ ನಾನು ಪರಿಚಯ ಮಾಡೋದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಅವರು ತಮ್ಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಎಲ್ಲರಿಗೂ ಪರಿಚಿತರಾಗಿದ್ದಾರೆ ಅಂತಲೇ ಭಾವನೆ. ಮೊದಲೇ ಶರತ್ ಅವ್ರನ್ನ ಪರಿಚಯನ ಅವರೇ ಮಾಡಿಕೊಡ್ತಾರೆ. ಮೊದಲಿಗೆ ಶರತ್ ಅವರು ನಿಮ್ಮ ಪರಿಚಯ ಹೇಳ್ಕೊಳ್ಳಿ. ನಮ್ಮ ಪರಿಚಯ ಅಂದರೆ ನಮ್ಮ ಮೂಲತಃ ಹೊಸದುರ್ಗ ತಾಲೂಕಿನ ಮದುರೆ ಗ್ರಾಮದ ಟಿ ಎಸ್ ರಾಮಸ್ವಾಮಿ ಅವರ ಮೊಮ್ಮಗ ನಾನು. ನಮ್ಮ ತಂದೆ ದುಷ್ಯಂತ್ ಆರ್ ಅಂತ, ನಮ್ಮ ತಾಯಿ ಪುಷ್ಪ ಅಂತ. ನಮ್ಮ ದೊಡ್ಡಪ್ಪ ಬಂದುಬಿಟ್ರು ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚೀಫ್ ಇಂಜಿನಿಯರ್, ಭದ್ರಾ ಮೇಲ್ದಂಡೆ ಚೀಫ್ ಇಂಜಿನಿಯರ್ ಆಗಿದ್ದರು. ಈಗ ರಿಟೈರ್ಡ್ ಆಗಿದ್ದಾರೆ. ಈಗಲೂ ಸಹ ಸರ್ಕಾರದ ಜೊತೆ ಸೇರಿ ಕಾರ್ಯನಿರ್ವಹಿಸ್ತಿದ್ದಾರೆ. ಆಮೇಲೆ ನಮ್ಮ ಚಿಕ್ಕಪ್ಪ ಬಂದುಬಿಟ್ಟು ಹೊಸದುರ್ಗ ತಾಲೂಕಿನ ಹೊಸದುರ್ಗದಲ್ಲಿರುವ ಡಿಪ್ಲೊಮಾ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾರೆ. ಇಷ್ಟೆಲ್ಲ ಸರ್ಕಾರಿ ನೌಕರಾಗಿದ್ದರು. ನಮ್ಮದು ಮೂಲತಃ ನಾವು ರೈತರ ಕುಟುಂಬ ಅಂತ ಹೇಳೋಕ್ಕೆ ಇಷ್ಟ. ಓಕೆ, ಶರತ್ ಅವರ ಪರಿಚಯ ನಿಮಗಾಗಲೇ ಗೊತ್ತಾಗಿದೆ. ಅವರು ಮೂಲತಃ ರೈತ ಕುಟುಂಬದಿಂದ ಬಂದಂಥವರು. ಈಗಾಗಲೇ ನಮ್ಮ ತಾಲೂಕು ಭಾಗದಲ್ಲಿ ಏನು ಹೆಸರಾಗಿದ್ದಾರೆ, ದುಷ್ಯಂತ್ ಅಂತ ಏನು ಹೆಸರಿದ್ದಾರೆ, ಅವರು ಒಬ್ಬರು ನಾಯಕರು ಅಂತಲೇ ಹೇಳ್ಬೋದು. ನಮ್ಮ ಮದುರೆ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಅವರ ಪುತ್ರನಾಗಿರ್ತಕ್ಕಂಥ ಮದುರೆ ಶರತ್ ಅವರು ಇವತ್ತು ನಮಗೆ ಸಾಮಾಜಿಕವಾಗಿ ಒಂದು ಪ್ರಮುಖ ಒಂದು ಹೆಜ್ಜೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ದುಷ್ಯಂತ್ ಅವರ ಮಗನಾದಂಥ ಶರತ್ ದುಷ್ಯಂತ್ ಅವರು ಅವ್ರಿಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನಂದರೆ, ಶರತ್ ಅವರು ಈಗ ನೀವೀಗ ಏನು ರಾಜಕೀಯ ಮಾಡಬೇಕು ಅಂತ ಬಂದಿದ್ದೀರೋ ಅಥವಾ ನಿಮ್ಮ ಒಂದು ಸಮಾಜ ಸೇವೆ ಮಾತ್ರ ಕಾನ್ಸೆಪ್ಟಲ್ಲಿದೆ? ನಾವು ಈಗ ಸದ್ಯಕ್ಕೆ ನಾವು ಯುವಕರನ್ನ ಇಟ್ಕೊಂಡು ಸಮಾಜ ಸೇವೆ ಮಾಡ್ತಿದ್ದೀವಿ. ನಮ್ಮ ಸಮಾಜ ಸೇವೆ ಏನಕ್ಕೆ ಅಂದರೆ, ಎಲ್ಲ ಸೌಕರ್ಯಗಳು ಬಡವರಿಗೆ ಆಗಲಿ ಯುವಕರೇ ಆಗಲಿ ಎಲ್ಲರಿಗೂ ಕರೆಕ್ಟಾಗಿ ರೀಚ್ ಆಗೋಕ್ಕೋಸ್ಕರ ನಾವು ಇದನ್ನು ಮಾಡ್ತಾಯಿದ್ದೀವಿ. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಿದ್ದೀವಿ. ಓಕೆ, ನಿಮಗೆ ಈ ಮಾರ್ಗದರ್ಶನ ನೀಡ್ತಾ ಇರೋ ಮಾರ್ಗದರ್ಶನ ನೀಡ್ತಾ ಇರೋದು ಮೂಲತಃ ನಮ್ಮ ತಾತ ರಾಮಸ್ವಾಮಿ ಅವರು ಬಂದುಬಿಟ್ಟು ರಾಜಕೀಯ ಮುಖಂಡರಾಗಿದ್ದರು. ಎಲ್ಲರಿಗೂ ಮುಖಂಡ, ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಆಮೇಲೆ ನಮ್ಮ ತಂದೆಯವರು ಕೂಡ ಮುಖಂಡರಾಗಿದ್ದಾರೆ. ಆಮೇಲೆ ನಮ್ಮ ಮಾಮ ಅವರಿದ್ದಾರೆ, ಮಾವ ಅವರಿದ್ದಾರೆ ಕೆ ಎನ್ ರಾಜಣ್ಣ ಅವರು, ಮತ್ತು ನಮ್ಮ ಭಾವ ಅವರಿದ್ದಾರೆ ಎಮ್ ಎಲ್ ಸಿ ರಾಜೇಂದ್ರ ಅವರು. ಆಮೇಲೆ ಇವ್ರ ಕಡೆಯಿಂದ ಎಲ್ಲ ನಾನು ಸಲಹೆ ತಗೊಂಡು ಹೆಚ್ಚಿನಾಗಿ ಹೇಳ್ಬೇಕಂದ್ರೆ, ಈ ತಾಲೂಕಿನ ಶಾಸಕರಾದಂಥ ಜನಪ್ರಿಯ ಹಾಗೂ ಜಲಪ್ರಿಯ ಶಾಸಕರಾದಂಥ ಗೋವಿಂದಪ್ಪರವರು ಕೂಡ ನಮಗೆ ಮಾರ್ಗದರ್ಶನ ನೀಡ್ತಿದ್ದಾರೆ. ಅವರೆಲ್ಲರ ಮೇರೆಗೆ ನಾವು ಕೆಲಸ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ತೀವಿ. ಈಗ ನಿಮ್ಮ ನಿರೀಕ್ಷೆ, ಈಗ ಸದ್ಯದಲ್ಲೇ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ, ಅದರ ಮೇಲೆ ಏನಾದರೂ ನಿಮಗೆ ಕಣ್ಣಿದೆಯಾ ಅಥವಾ ಯಾವ ಥರ? ನೋಡೋಣ, ರಾಜಕೀಯವಾಗಿ ಬೆಳಿಬೇಕು ಅನ್ನೋದಿದೆ. ಬಟ್ ಆದರೂ ಅವಕಾಶಗಳು ಸಿಕ್ಕರೆ ನಾನು ಖಂಡಿತ ನಾನು ಭಾಗವಹಿಸ್ತೀನಿ. ಅಂದರೆ ಅವಕಾಶ ಸಿಕ್ಕರೆ ನೀವು ಜಿಲ್ಲಾ ಪಂಚಾಯತ್ ಅವಕಾಶ ಸಿಕ್ಕರೆ ನಿಮಗೆ ಖಂಡಿತ ನೀವು ಸ್ಪರ್ಧೆ ಮಾಡ್ತೀರಾ ಅಂತ ನಿಮ್ಮ ಭಾವಿಸ್ತೀನಿ? ಖಂಡಿತ ಸ್ಪರ್ಧೆ ಮಾಡ್ತೀನಿ. ಅಂದರೆ ಈಗಾಗಲೇ ನಮ್ಮ ರಾಜಕೀಯ ವಲಯದಲ್ಲಿ ಏನು ಚರ್ಚೆ ನಡೀತದೆ ನಿಮ್ಗೆ ಅನಿಸಿರೋ ಪ್ರಕಾರ? ನಮ್ಗೆ ಅನಿಸಿರೋ ಪ್ರಕಾರ ನಮಗೆ ಸದ್ಯಕ್ಕೆ ನಾವೇನೀಗ ಗೋವಿಂದಪ್ಪ ಅವರು ಅವ್ರು ಏನು ಹೇಳ್ತಾರೋ ಅವ್ರ ನಡೆ ಹೇಗಿದೆಯೋ ಹಾಗೆ ಹೋಗ್ತಿದ್ದೀವಿ. ಅವ್ರು ಏನೇನು ನಿರ್ಧಾರ ತಗೊಂಡ್ರೂ ಅವ್ರಿಗೆ ಬಿಟ್ಟು ಅವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಓಕೆ, ಈಗ ತಾವುಗಳು ಈಗ ಕಾಂಗ್ರೆಸ್ ಪಕ್ಷದಿಂದ ನೀವು ಮುನ್ನಡೀತಾ ಇದ್ದೀವಿ? ಕಾಂಗ್ರೆಸ್ ಪಕ್ಷದಿಂದ ನಾವು ಗೋವಿಂದಪ್ಪ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಕ್ಕೋಸ್ಕರ ಗೋವಿಂದಪ್ಪರ ಕಡೆಯಿಂದ ನಾವು ಮುನ್ನಡೆ. ಓಕೆ, ಇದೀಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಏನು ಹೊಸದುರ್ಗದ ಕಸಬಾ ಹೋಬಳಿ ಭಾಗದಲ್ಲಿ ತುಂಬ ಪ್ರಚಲಿತವಾಗಿ ತುಂಬ ಯಶಸ್ವಿಯಾಗಿ ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರತಕ್ಕಂಥ ಶರತ್ ದುಷ್ಯಂತ್ ಅವರು ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಶರತ್ ಅವರಿಗೆ ಮತ್ತೊಂದು ಪ್ರಶ್ನೆ, ತಾವು ಈ ಒಂದು ಸಂದರ್ಭದಲ್ಲಿ ಏನಾದರೂ ಮುಂದಿನ ಪ್ರಸಂಗಗಳಲ್ಲಿ ಒಂದು ಟಿಕೆಟ್ ಸಿಗುವಂಥ ಸಂದರ್ಭದಲ್ಲಿ ತಾವುಗಳೇನಾದರೂ ಅದರಿಂದ ವಂಚಿತರಾದರೆ ಪಕ್ಷದ ಜವಾಬ್ದಾರಿಗಳು ಅನುಗುಣವಾಗಿ ನಡ್ಕೊಳ್ತೀರಾ ಹೇಗೆ? ಪಕ್ಷದಲ್ಲಿ ಹಿರಿಯರಿದ್ದಾರೆ, ಹಿರಿಯ ಮುಖಂಡರುಗಳಿದ್ದಾರೆ, ಹಾಗೂ ನಮ್ಮ ಗೋವಿಂದಪ್ಪ ಅವ್ರು ಏನು ಹೇಳ್ತಾರೋ ಅದೇ ನಿರ್ಧಾರ.
ಓಕೆ, ಇದೀಗ ನಮ್ಮ ಶರತ್ ಅವರು ಸಂಪೂರ್ಣವಾಗಿ ಶಾಸಕರಾದಂಥ ಶ್ರೀಯುತ ಬಿ ಜಿ ಗೋವಿಂದಪ್ಪರವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ ಅಂತಲೇ ಹೇಳ್ಬೋದು, ತಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಆ ಒಂದು ಭಾವನೆ. ಈಗ ಶರತ್ ಅವರೇ, ನಾನು ಕೇಳ್ತಾ ಇರೋದು ಕೊನೆಯದಾಗಿ ಪ್ರಶ್ನೆ ನಿಮಗೆ, ಸಾರ್ವಜನಿಕರು ಈ ಚುನಾವಣೆ ಅಂತ ಬಂದಾಗ ಅಥವಾ ಈ ಸಮಾಜ ಸೇವೆ ಅಂತ ಬಂದಾಗ ಯಾವ ರೀತಿ ಸ್ವೀಕರಿಸಬೇಕು ಮತ್ತು ಅದನ್ನು ಯಾವ ರೀತಿ ಅವರು ಪ್ರೊಜೆಕ್ಟ್ ಮಾಡಬೇಕು ಅಂತ ಹೇಳಿ? ಈಗ ಸಾರ್ವಜನಿಕರು ಅಂದರೆ ನಾನು ಸಾರ್ವಜನಿಕರಲ್ಲಿ ಯುವಕರಂತ ಅನ್ನೋಕ್ಕೆ ಇಷ್ಟಪಡ್ತೀನಿ. ಯುವಕರು ಇವಾಗೆಲ್ಲ ಇತ್ತೀಚೆಗೆ ನೋಡಿದಂಗೆ ನೀವು ಕಾಲೇಜು ಸ್ಕೂಲಿಂದ ಹಿಡಿದು ಕಾಲೇಜ್ ತನಕನೂ ಬರ್ತಾ ಇದ್ದಾರೆ. ಅವರೆಲ್ಲ ದುಡಿಯೋಕ್ಕೆ ಇಷ್ಟ, ಕಾಲೇಜ್ ಮುಗಿಸ್ದವರು ದುಡಿಯೋಕ್ಕೆ ಇಚ್ಛೆಪಡ್ತಿದ್ದಾರೆ. ಆಗ ಕೆಲಸ ಸಿಗ್ತಿಲ್ಲ ಅವರಿಗೆ. ಅದನ್ನು ಒಂದು ಸೇವೆ ಥರ ಮಾಡಿ ನಾವು ಏನಾದರೂ ಮುಂದೆ ಅವಕಾಶ ಮಾಡಿಕೊಟ್ಟಲ್ಲಿ ಅವರಿಗೆಲ್ಲ ಅನುಕೂಲ ಮಾಡಿಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಗ್ರಾಮೀಣ ಭಾಗದಲ್ಲಿ ಏನು ಕನಸು ಕಂಡುಕೊಂಡಿದ್ದೀರಿ ಈಗ ತಮಗೇನಾದರೂ ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಸಿಕ್ತು ಅಂದರೆ, ಜನಪ್ರತಿನಿಧಿಯಾಗಿ ನೀವು ಆಯ್ಕೆಯಾದಂಥ ಸಂದರ್ಭ ಬಂತು ಅಂದರೆ ಅಂಥ ಸಂದರ್ಭದಲ್ಲಿ ನೀವೇನು ಆಶಯಗಳನ್ನ ಇಟ್ಕೊಂಡು? ಹಳ್ಳಿಯಿಂದ ದಿಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅಂದರೆ ಎಲ್ಲ ರಂಗಗಳನ್ನು ನೀವು ಜನಗಳನ್ನು ಜಾಗೃತಿಗೊಳಿಸ್ತೀರಾ? ಅದೇ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವಾಗಲೂ ಅಷ್ಟೇ. ರಾಜಕೀಯವಾಗಿ ಅವಕಾಶ ಸಿಕ್ಕರೂ ಸರಿ ಸಿಗದೇ ಇದ್ದರೂ ಸರಿ ನಾವು ಹೀಗೆ ಸೇವೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಓಕೆ, ಇದು ನಮ್ಮ ಶರತ್ ದುಷ್ಯಂತ್ ಅವರ ಮಾತು. ಅವರು ಇದೀಗ ಪ್ರಮುಖವಾಗಿ ನಾವು ನೋಡಿದ ಹಾಗೆ ಏನು ಪ್ರಚಲಿತ ದಿನಗಳಲ್ಲಿ ಒಂದು ಏನೋ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಅನ್ನೋ ಥರ ಒಂದು ಬಿಂಬಿತವಾಗ್ತಾ ಇದೆ ಸಾರ್ವಜನಿಕರಲ್ಲಿ. ಆದರೂ ಕೂಡ ಶರತ್ ಅವರು ಒಂದು ಜಿಲ್ಲಾ ಪಂಚಾಯಿತಿ ಅನ್ನೋ ಒಂದು ಮನಸ್ಸನ್ನು ಇಟ್ಕೊಳ್ಳದೇನೆ ಸಾರ್ವಜನಿಕ ಸೇವೆಗಾಗಿ ಮೀಸಲು ಅಂತ ಹೇಳ್ತಾ ಇದ್ದಾರೆ. ಈ ಥರದ ಯುವಕರು ಇನ್ನೂ ನಮ್ಮ ಸಾಕಷ್ಟು ನಮ್ಮ ತಾಲೂಕಿನಲ್ಲಿ ಆಗಿರ್ಬೋದು, ನಮ್ಮ ಜಿಲ್ಲಾ ಭಾಗದಲ್ಲಿರ್ಬೋದು, ಈ ಥರದ ಯುವಕರು ಮುಂದೆ ಬರಬೇಕು. ಮತ್ತು ನಮ್ಮ ಎಲ್ಲ ಸಮುದಾಯಗಳು ಅಂದರೆ ಸಮುದಾಯದ ಯುವಕರು ಏನಿದ್ದಾರೆ ಅವರಿಗೆ ಮಾರ್ಗದರ್ಶನ ನೀಡಬೇಕು ಅನ್ನೋ ಒಂದು ಭರವಸೆಯಿಂದ ಇವತ್ತೇನು ಒಂದು ಸಾರ್ವಜನಿಕ ಜೀವನಕ್ಕೆ ಬರ್ತಾ ಇದ್ದಾರೆ ಮೊದಲೇ ಶರತ್ ದುಷ್ಯಂತ್ ಅವರು. ನೆಚ್ಚಿನ ವೀಕ್ಷಕರೇ, ಇದೀಗ ಮೊದಲೇ ಶರತ್ ದುಷ್ಯಂತ್ ಅವರ ಸ್ನೇಹಿತರು ಮತ್ತು ಹಿತೈಷಿಗಳಾದಂಥ ಅನಿಲ್ ರಾಜ್ ಕೆ ಎಂ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಶರತ್ ಅವರ ಒಂದು ನಡೆಯ ಬಗ್ಗೆ ಅವರ ಒಂದು ಹಿತೈಷಿಯಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅನಿಲ್ ರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಇವತ್ತು ನಮ್ಮ ಪ್ರೀತಿಯ ಸಹೋದರ, ಜನಪ್ರಿಯ ನಾಯಕ, ಅವನ ನಾಯಕ ಅಂತ ಹೇಳೋಕ್ಕಿಂತ ಹೃದಯಗಳನ್ನ ಬೆಸೀತ, ಪ್ರೀತಿನ ಹಂಚ್ತ, ಸ್ನೇಹನ ಬಿತ್ತನೆ ಮಾಡ್ತಾ ತಾಲೂಕಿನಾದ್ಯಂತ ಸಂಚಾರ ಮಾಡ್ತಿದ್ದಾನೆ. ಇವತ್ತು ಬಹುಶಃ ಹೊಸದುರ್ಗ ತಾಲೂಕಿನ ಜನತೆ ಯೋಚನೆ ಮಾಡಬೇಕು, ಯುವಕರು ಏನಿದ್ದಾರೆ ಇವತ್ತು. ಭಾಳಷ್ಟು ಜನ ಯುವಕರು ಮದ್ಯಪಾನ, ಸಿಗರೇಟ್ ಸೇವನೆ, ಮಾದಕ ವ್ಯಸನಿಗಳಾಗಿ ಎಷ್ಟೋ ಜೀವನನ ಹಾಳು ಮಾಡ್ಕೊತಿದ್ದಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಆಗಿ ಅವನಿಗೆ ಮನೋಭಾವ ಇದೆಯಲ್ಲ ಜನಸೇವೆ ಮಾಡಬೇಕು ಅಂತ, ಅದು ಯಾರೂ ಹೇಳ್ಕೊಡೋದಲ್ಲ, ಅವ್ರ ಮನಸ್ಸಿಗೆ ಬಂದಿದೆ. ನಾನು ಈ ತಾಲೂಕಲ್ಲಿ ಹುಟ್ಟಿದ್ದೀನಿ, ಈ ತಾಲೂಕಿನ ನೀರು ಕುಡಿದಿದ್ದೀನಿ, ಆ ತಾಲೂಕಿನ ಜನತೆಗೆ ಏನಾದ್ರು ಮಾಡಬೇಕು ಅಂತ ಅವನ ಮನೋಭಾವ ಇದೆಯಲ್ಲ, ಆ ಮನಸ್ಸಿಗೆ ಒಂದು ಸಲ್ಯೂಟ್ ಮಾಡಬೇಕಂದ್ರೆ ಅದ್ಭುತವಾದಂಥ ವ್ಯಕ್ತಿತ್ವ. ನಿಮಗೆ ಒಂದೇ ಒಂದು ಇನ್ಸಿಡೆಂಟ್ ಹಂಚ್ಕೊಳೋಕ್ಕೆ ಇಷ್ಟಪಡ್ತೀನಿ. ಶರತ್ ಅವರ ಬ್ರದರ್ ಭರತ್ ಅಂತ ಇದ್ದಾರೆ. ಒಂದು 12:01 ಆಗಿತ್ತು ಟೈಮ್, ರಾತ್ರಿ ಸರ್ವೊತ್ತಾಗಿತ್ತು. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಅಲ್ಲಿದ್ದರು. ನಮ್ಮ ಮನೆ ಪಕ್ಕದ ಒಂದು ಅಜ್ಜಿಗೆ ಫುಲ್ಲು ಸಿವಿಯರ್ ಸೀರಿಯಸ್, ಅವ್ರು ಉಳಿಯಲ್ಲ ಅನ್ನೋ ಸ್ಟೇಜಲ್ಲಿ. ಇವತ್ತು ಯಾರು ಏ ಪಕ್ಕದ ಮನೆಯವ್ರಿಗಾದರೆ ಏನು ಅಂತ ನೋಡ್ದಲ್ಲೇ ಇರೋ ಕಾಲದಲ್ಲಿ ಅವತ್ತೋಗಿ ನಾನು ಬರ್ತಣ ಹಿಂಗಾಗಿದೆ ಅಂದ ತಕ್ಷಣ ಟೈಮ್ ನೋಡಲಿಲ್ಲ, ಯಾವ ವೆಹಿಕಲ್ ನೋಡಲಿಲ್ಲ, ಬಂದು ಕರ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರನ್ನ ಜೀವ ಉಳ್ಸೋಕ್ಕೆ ಭಾಳ ಸಪೋರ್ಟ್ ಮಾಡಿದ್ರು. ಅವತ್ತಿಂದ ನನಗೆ ದುಷ್ಯಂತಣ್ಣವ್ರ ಫ್ಯಾಮಿಲಿ ಮೇಲೆ ಒಂದು ಅದ್ಭುತವಾದಂಥ ಅಭಿಮಾನ. ದುಷ್ಯಂತಣ್ಣವ್ರ ಹೆಸರಿದೆಯಲ್ಲ, ಅದೊಂದು ಈ ತಾಲೂಕಿಗೆ ಶ್ರೀರಕ್ಷೆ ಇದ್ದಂಗೆ. ಬಹುಶಃ ಆ ಅಪ್ಪ ಹೆಂಗೆ ಅಂದರೆ ಅಳಸ್ನಣ್ಣ ಇದ್ದಂಗೆ, ನೋಡೋಕ್ಕೆ ಭಾಳ ಹೊರಟು, ಬಟ್ ಅದನ್ನು ಬಿಡಿಸಿ ಆ ಸವಿ ಸೌದಾಗ ಮಾತ್ರ ದುಷ್ಯಂತಣ್ಣ ಏನು ಅಂತ ಅರ್ಥ ಆಗೋಕ್ಕೆ ಸಾಧ್ಯ. ಏನೇ ಹೇಳಿದ್ರು ಮುಖ ಕೊಡ್ದಂಗೆ ಹೇಳ್ತಾರೆ, ಸರಿ ತಪ್ಪು ಅಲ್ಲೇ ಡಿಸೈಡ್ ಮಾಡ್ತಾರೆ, ಅದು ಯಾವುದನ್ನು ಸಾಧಿಸಲ್ಲ. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ನೋಡ್ರಿ, ಪಕ್ಕದ ಮನೆಯವ್ರು ಯಾರೋ ಬೆಳೆಯೋಕ್ಕಿಂತ ನಮ್ಮನೆ ಹುಡುಗರು ಬೆಳಿಬೇಕು. ನಮ್ಮನೆ ಮಕ್ಕಳು ಬೆಳೆದಾಗ ನಾವು ಏನು ಬೇಕಾದ್ರೂ ಕೇಳೋಕ್ಕೆ ಈಸಿ ಆಗುತ್ತೆ. ಯಾರನ್ನ ಕರ್ಕೊಂಡೋಗಿ ಆ ಸ್ಥಾನದಲ್ಲಿ ಕೂರಿಸಿ ನಾವು ಬೇಡ್ಕೊಳೋಕ್ಕಿಂತ ನಮ್ಮ ಶರತ್ತೇ ಆಗಲಿ ಆ ಸ್ಥಾನಕ್ಕೆ, ಏನಪ್ಪ ಎಲ್ಲ ಏನಂತೀರ? ಆವಾಗ ನಾವು ಏನಾದ್ರು ಒಂದು ಕೇಳೋಕ್ಕಾಗಲಿ, ತಾಲೂಕಿಗೆ ಒಂದು ಏನಾದ್ರು ಅನುದಾನ ತರೋಕ್ಕಾಗಲಿ, ಕಷ್ಟ ಸುಖಕ್ಕಾಗಲಿ, ಈಗ ಬೇರೆ ಯಾರನ್ನೋ ಬೇಡ್ಕೊಳೋಕ್ಕಿಂತ ನಮ್ಮ ಹುಡುಗರು ಬೆಳೆದ್ರೆ ನಮಗೆ ಖುಷಿ ಅಲ್ವಾ? ನಮ್ಮನೆ ಮಕ್ಕಳು ಬೆಳಿಬೇಕು, ನಮ್ಮ ಹುಡುಗರು ಚೆನ್ನಾಗಿರಬೇಕು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.